ನಮಸ್ಕಾರ. ದಾಂದ್ರು ಫರ್ನಿಚರ್ಸ್ ಅರ್ಪಿಸುವ ಅಮೋಘ್ ವಾರ್ತೆಗಳಿಗೆ ಸ್ವಾಗತ. ನಾನು ನಿಹಾರಿಕಾ. ಈಗ ಹೆಡ್ಲೈನ್ಸ್. ಸಂಸದ ಪ್ರಜ್ವಲ್ ರೇವಣ್ಣಗೆ ಮತ್ತೆ ಸಂಕಷ್ಟ. ಮಧ್ಯಂತರ ಅರ್ಜಿ ವಜಾಗೊಳಿಸಿದ ಹೈಕೋರ್ಟ್. ಮನಸ್ಸಿನಲ್ಲಿ ಶಾಂತಿ ಸಹನೆ ಇದ್ದರೆ ಆರೋಗ್ಯ ಚೆನ್ನಾಗಿರುತ್ತೆ. ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಟಿಎನ್ ಇನವಳ್ಳಿ ಹೇಳಿಕೆ. ಮತ್ತು ರಾಜಕೀಯವಾಗಿ ಮುಗಿಸುವವರೆಗೂ ಬ್ರಹ್ಮ ಬಂದ್ರು ಕಾನೂನು ಹೋರಾಟ ನಿಲ್ಲಿಸಲ್ಲ. ಜಿ ದೇವರಾಜೇಗೌಡ ಆಕ್ರೋಶ. ವಾರ್ತೆಗಳ ವಿವರ. ಸಂಸದ ಪ್ರಜ್ವಲ್ ರೇವಣ್ಣ ಅವರು ಸಲ್ಲಿಸಿದ್ದ ಮಧ್ಯಂತರ ಅರ್ಜಿಯನ್ನು ಹೈಕೋರ್ಟ್ ವಜಾಗೊಳಿಸಿದ್ದು ಪ್ರಜ್ವಲ್ ರೇವಣ್ಣಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ಹೈಕೋರ್ಟ್ ಏಕಸದಸ್ಯ ಪೀಠದಿಂದ ಈ ಆದೇಶ ಹೊರಡಿಸಲಾಗಿದೆ. ಈ ಹಿಂದೆ ಪ್ರಜ್ವಲ್ ರೇವಣ್ಣ ಅವರನ್ನು ಹಾಸನ ಸಂಸದ ಸ್ಥಾನದಿಂದ ಅನರ್ಹ ಮಾಡಿ ಹೈಕೋರ್ಟ್ ಆದೇಶ ಮಾಡಿತ್ತು. ಪ್ರಜ್ವಲ್ ರೇವಣ್ಣ ಪರ ಹಿರಿಯ ವಕೀಲ ಉದಯ ಹೊಳ್ಳ ಅವರು ಸಂಸದ ಸ್ಥಾನದಿಂದ ಅನರ್ಹಗೊಳಿಸಿದ ಆದೇಶ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುವವರೆಗೆ ಈ ಆದೇಶಕ್ಕೆ ತಡೆ ನೀಡುವಂತೆ ಕೋರಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದರು. ಇದರ ವಿಚಾರಣೆ ನಡೆಸಿದ ಹೈಕೋರ್ಟ್ ಏಕಸದಸ್ಯ ಪೀಠ ಇಂದು ಪ್ರಜ್ವಲ್ ರೇವಣ್ಣ ಅರ್ಜಿ ವಜಾಗೊಳಿಸಿ ಆದೇಶ ನೀಡಿದೆ. ಚುನಾವಣೆಯಲ್ಲಿ ಅಕ್ರಮ ಎಸಗಿದ ಆರೋಪಕ್ಕೆ ಸಂಬಂಧಿಸಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಅವರ ಆಯ್ಕೆಯನ್ನು ಅಸಿಂಧುಗೊಳಿಸಿ ಸೆಪ್ಟೆಂಬರ್ 1ರಂದು ಹೈಕೋರ್ಟ್ ತೀರ್ಪು ನೀಡಿದೆ. ಪ್ರಜ್ವಲ್ ರೇವಣ್ಣ ಅವರು ಸಲ್ಲಿಸಿರುವ ಚುನಾವಣಾ ಅಫಿಡವಿಟ್ನಲ್ಲಿ ಚುನಾವಣಾ ಆಯೋಗಕ್ಕೆ ಸುಳ್ಳು ಮಾಹಿತಿ ನೀಡಿದ್ದು ಅವರು ಹೊಂದಿರುವ ಆಸ್ತಿಗಳ ನೈಜ ಮೌಲ್ಯವನ್ನು ಮರೆಮಾಚಲಾಗಿದೆ ಎಂದು ಆರೋಪಿಸಲಾಗಿದೆ. ಯಾರ ಮನಸ್ಸಿನಲ್ಲಿ ಶಾಂತಿ ಮತ್ತು ಸಹನೆ ಇರುತ್ತದೆ ಅವರ ಆರೋಗ್ಯ ಚೆನ್ನಾಗಿರುತ್ತದೆ, ಕುಟುಂಬವು ಕೂಡ ಆರೋಗ್ಯವಾಗಿರುತ್ತದೆ ಎಂದು ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಟಿಎನ್ ಇನವಳ್ಳಿ ತಿಳಿಸಿದರು. ನಗರದ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಪೊಲೀಸ್ ಇಲಾಖೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಪದವಿ ಪೂರ್ವ ಶಿಕ್ಷಣ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ಧ್ವನಿ ಲಯನ್ಸ್ ಕ್ಲಬ್ ಮದ್ದೂರು ಇವರ ಸಹಯೋಗದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಮಹಿಳಾ ದೌರ್ಜನ್ಯ ತಡೆ ಕುರಿತು ಕಾನೂನು ಅರಿವು ಕಾರ್ಯಕ್ರಮ ಮತ್ತು ಪೋಷಣ ಮಾಸಾಚರಣೆಯನ್ನು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ಯಾವುದೇ ಕೆಲಸವಾಗಿರಲಿ ಶಿಸ್ತು ಬದ್ಧತೆ ಇರಬೇಕು, ಜೊತೆಗೆ ಎದೆ ಮೇಲೆ ಕೈಯಿಟ್ಟುಕೊಂಡು ಕೆಲಸ ಮಾಡುತ್ತೇವೆ ಎಂದರೆ ಧೈರ್ಯ ಇರಬೇಕು. ಮಹಿಳಾ ದೌರ್ಜನ್ಯ ತಡೆ ಇದ್ದರೆ ಸಮಾಜ ಸರಿಯಾಗಿ ಇರುತ್ತದೆ. ಸಂಸಾರ ನಡೆಸಲು ಆರ್ಥಿಕವಾಗಿ ಒಂದೇ ಅಲ್ಲ, ನಮ್ಮ ಸಾಧನೆ ಮನಸ್ಸು ಹೇಗಿದೆ ಎಂಬುದು ಹೇಳುತ್ತದೆ ಎಂದು ಹೇಳಿದರು. ಎದೆ ಮೇಲೆ ಕೈ ಕೆಲಸ ಮಾಡಿದ್ರೆ ಧೈರ್ಯ ಬೇಕು, ಅಲ್ಲಿ ಬರಬೇಕಾದ್ರೆ ಶಿಸ್ತು ಸಮಯ ಅಂತ ಸಾಕಾಗ್ತದೆ. ಮತ್ತೊಂದು, ನಾನಿಲ್ಲಿ ಜಡ್ಜ್ ಆಗಿ ಬಂದಿದ್ದೇನೆ ಅಥವಾ ಸಹೋದರಿ ಸತ್ಯಮ್ಮ ಅವರು ಡಿ ಸಿ ಆಗಿದ್ದಾರೆ, ಮತ್ತೆ ಸುಜಿತಾ ಸಹೋದರಿ ಸುಜಿತಾ ಅವರು ಎಸ್ ಪಿ ಆಗಿದ್ದಾರೆ ಅಂತ ಹೇಳ್ಕೊಂಡು ನೀವು ಸರಿ ಆಗ್ತದಲ್ಲ. ನೀವು ಸರಿ ಆಗಿದ್ರೆ ಇವರ ಕೆಲಸ ಸರಿ ಆಗ್ತದೆ, ನನ್ನ ಕೆಲಸ ಸರಿ ಆಗ್ತದೆ. ಮಹಿಳಾ ದೌರ್ಜನ್ಯ ನಿಮ್ಗೊಂದು ಗೊತ್ತಿದೆ, ಆ ಇಕನಾಮಿಕ್ ಆರ್ಥಿಕ ಬಲ ಇದ್ರೆ ಸಮಾಜ ಸರಿ ಆಗ್ತದೆ ಅಂತ ಹೇಳುವಂಥದ್ದು. ಆದ್ರೆ ನಗರಗಳಲ್ಲಿ ಸಾಮಾನ್ಯವಾಗಿ ಎಲ್ಲ ಕಡೆ ಆರ್ಥಿಕತೆ ಒಳ್ಳೇದಾಗಿದೆ, ಬಲಿಷ್ಠ ಆಗಿದೆ, ಸಮಾಜವೇ ನಾಳೆ ಮಾಡಿಕೊಂಡಿದ್ದಾರೆ. ಯಾಕಂದ್ರೆ ಅರ್ಥೇನು, ಸಂಸಾರ ನಡೆಸಲಿಕ್ಕೆ ಆರ್ಥಿಕ ಕಟ್ಟಿತನ ಮಾತ್ರ ಅಲ್ಲ, ನಮ್ಮ ಭಾವನೆ ನಮ್ಮ ಮನಸ್ಸು ಹೇಗಿದೆ ಅಂತ ಹೇಳುವಂಥದ್ದು. ಮೊದಲು ಕಾನೂನು ಅರಿವು ಮುಖ್ಯ. ಮಕ್ಕಳ ಆಶ್ರಮ, ಮತ್ತೊಂದು ಕಡೆ ವೃದ್ಧಾಶ್ರಮ ಇದೆ ಎಂದರೆ ಅದು ಉತ್ತಮ ಬೆಳವಣಿಗೆಯಲ್ಲ, ಅದು ಕುಟುಂಬದಲ್ಲಿ ಕರ್ತವ್ಯ ಮಾಡಿಲ್ಲ ಎಂದರ್ಥ. ಮನೆಯಲ್ಲಿ ಸರಿಯಾಗಿ ಇದ್ದರೆ ಇಂತಹ ಆಶ್ರಮಗಳೇ ಉದ್ಭವ ಆಗುವುದಿಲ್ಲ ಎಂದರು. ಬದ್ಧವಾಗಿ ಇರುತ್ತೇವೆ ಅಷ್ಟೇ, ಜೀವನ ಚೆನ್ನಾಗಿ ಇರುತ್ತದೆ ಎಂದು ಹೇಳಿದರು. ಒಂದು ಕಡೆ ವೃದ್ಧಾಶ್ರಮ ಇದೆ ಅಥವಾ ಮಕ್ಕಳ ಆಶ್ರಮ ಇದೆ ಅಂತ ಹೇಳಿದ್ರೆ, ನಾವು ಅಪ್ಪಂದಿರಾಗಿ ಮಕ್ಕಳಾಗಿ ನಮ್ಮ ಸೇವೆಯನ್ನು ನಾವು ಮಾಡಿಲ್ಲ, ನಾವು ತಾಯಿಯಾಗಿ ನಮ್ಮ ಪತ್ನಿಯಾಗಿ ನಮ್ಮ ಮಕ್ಕಳಾಗಿ ನಮ್ಮ ಮಗಳುಗಳಾಗಿ ನಾವು ನಮ್ಮ ಕೆಲಸಗಳನ್ನು ಮಾಡಿಲ್ಲ ಅಂತ ಅರ್ಥ, ನಮ್ಮ ಕರ್ತವ್ಯವನ್ನು ಮಾಡಿಲ್ಲ ಅಂತ ಅರ್ಥ. ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅವರು ಮಾತನಾಡಿ, ಮೊದಲು ಇದ್ದ ಮಹಿಳೆಯ ಗೃಹಿಣಿ ಚಿತ್ರಣ ಪ್ರಸ್ತುತ ಇರುವ ಮಹಿಳೆಯ ಚಿತ್ರಣವನ್ನು ನೋಡಿದರೆ ಸಾಕಷ್ಟು ಬದಲಾಗಿದೆ. ಯಾವುದೇ ಬದಲಾದರೂ ಸೂರ್ಯ ಚಂದ್ರ ಬದಲಾಗುವುದನ್ನು ನಾವು ಎಂದೂ ಕಂಡಿರುವುದಿಲ್ಲ. ಇನ್ನು ಕಾಲವು ಯಾವುದೂ ಬದಲಾಗಿರುವುದಿಲ್ಲ, ಬದಲಾವಣೆ ಆಗಿರುವುದು ನಾವುಗಳು ಎಂದರು. ಹಿಂದೆ ಸತಿಸಗಮನ ಪದ್ಧತಿ, ಬಾಲ್ಯ ವಿವಾಹ ಇತ್ತು, ಈಗ ಬಾಲ್ಯ ವಿವಾಹ ಅಲ್ಲಲ್ಲಿ ಕಾಣುತ್ತಿದ್ದೇವೆ. ಎಲ್ಲಾ ರಂಗದಲ್ಲೂ ಮಹಿಳೆಯು ಕಾಣುತ್ತಿದ್ದು ಅದ್ಭುತವಾದ ಶಕ್ತಿ ಸ್ತ್ರೀಯಲ್ಲಿದೆ. ಸಾಹಿತಿ ಶಿವರುದ್ರಪ್ಪ ಹೇಳಿರುವಂತೆ ಸ್ತ್ರೀ ಬಗ್ಗೆಯ ಬರಹ ಇಂದಿಗೂ ಪ್ರಸ್ತುತವಾಗಿದೆ. ಶಿವರುದ್ರಪ್ಪ ಹೇಳಿದ್ದು ಮೊದಲಿದ್ದ ಮಹಿಳೆಯ ಒಂದು ಚಿತ್ರಣಕ್ಕೂ ಇವಾಗಿರುವ ಮಹಿಳೆಯ ಚಿತ್ರಣಕ್ಕೂ ಖಂಡಿತ ನಾವು ಸಾಕಷ್ಟು ಬದಲಾಗಿದೆ ಮಹಿಳೆಯರೇ. ಆದ್ರೆ ನನ್ನ ಮನವಿ ಏನು ಅಂತಂದ್ರೆ, ಏನೇ ಕಾಲ ಬದಲಾಗಿದೆ, ಸೂರ್ಯಚಂದ್ರ ಬದಲಾಗಿದ್ದರಮ್ಮ,
ಸೂರ್ಯ ಹುಟ್ಟೋದು ಪೂರ್ವದಲ್ಲೇ, ಮುಳುಗೋದು ಪಶ್ಚಿಮದಲ್ಲೇ. ಇದು ಮಾತ್ರ ಬದಲಾಗಿಲ್ಲ ಅಂದ್ರೆ ಏನೇ ಕಾಲಗಳು ಬರಲಿ, ಏನೇ ಕಾಲ ಬದಲಾಯ್ತು ಅಂದ್ರೆ ಬದಲಾಗಿರೋ ನಾವು. ಮಹಾಭಾರತದಲ್ಲಿ ದ್ರೌಪದಿಗೆ ಹಿಂಸೆ ಅವಮಾನ ಮಾಡಿದ ಬಗ್ಗೆ ಹಾಗೂ ಕುಂತಿ ವಿಚಾರವನ್ನು ಕಾಣಬಹುದು. ಇನ್ನು ರಾಮಾಯಣದಲ್ಲಿ 14 ವರ್ಷಗಳ ಕಾಲ ವನವಾಸ ಮಾಡಿದ ಸೀತೆ ಸೇರಿದಂತೆ ಇಂತಹ ಇತಿಹಾಸವನ್ನು ಕೇಳಿದ್ದೇವೆ. ಸ್ತ್ರೀ ಎಂದರೆ ಎಲ್ಲವನ್ನೂ ಸಹಿಸಿಕೊಂಡು ಕುಟುಂಬ ನಿರ್ವಹಣೆ ಮಾಡಿಕೊಂಡು ಹೋಗುತ್ತಾಳೆ ಎಂದು ಹೇಳಿದರು. ಸೋಮವಾರ ಹುಟ್ಟಬಾರ್ದಮ್ಮ ಸೀತೆ ವನವಾಸ ಅಂತ. ಸೀತೆ ಅಂತಂದ್ರೆ ಮದುವೆ ಆಗಿ ಬಂದಾಗಲಿಂದ ಕೊನೆವರೆಗೂ ಅವಳದು ಬರೀ ಕಷ್ಟನೇ. ಇದು ಒಂದು ಹೆಣ್ಮಗುಗೆಲ್ಲ ಮೀಸಲಾಗಿರೋದು. ಇದು ದ್ರೌಪದಿಗೂ ಆಯ್ತು, ಮಹಾಭಾರತದಲ್ಲಿ ಇವ್ರಿಗೂ ಆಯ್ತು, ಯಾರೋ ಕುಂತಿಗೂ ಆಯ್ತು. ಇದೇ ವೇಳೆ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಬಿಕೆ ರವಿಕಾಂತ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂಎಸ್ ಮೊಹಮ್ಮದ್ ಸುಜೀತಾ, ಕಿತ್ತೂರು ರಾಣಿ ಚೆನ್ನಮ್ಮ ಶೌರ್ಯ ಪ್ರಶಸ್ತಿ ಪುರಸ್ಕೃತರು ಹಾಗೂ ಧ್ವನಿ ಸಂಸ್ಥೆ ಅಧ್ಯಕ್ಷರಾದ ಮದ್ದೂರಿನ ರಜನಿರಾಜ್, ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಲಕ್ಷ್ಮೇಗೌಡ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕರಾದ ಹೆಚ್ಆರ್ ಸುರೇಶ್, ಜಿಲ್ಲಾ ವಾರ್ತಾಧಿಕಾರಿ ಮೀನಾಕ್ಷಿ, ಹಿರಿಯ ವಕೀಲರಾದ ಎಂಬಿ ಗಿರಿಜಾಂಬಿಕಾ ಉಪಸ್ಥಿತರಿದ್ದರು. ಈಗ ಜಾಹೀರಾತು. ರತ್ನಂ ಸಿಲ್ಕ್ಸ್ ಹಾಸನದ ನಂಬರ್ 1 ರೇಷ್ಮೆ ಸೀರೆಗಳ ಅಂಗಡಿ. ಸಿನ್ಸ್ 1975 ಜಮ್ ಆಫ್ ಸಿಲ್ಕ್ ಸ್ಯಾರಿ, ಸಂಪೂರ್ಣ ಮದುವೆ ರೇಷ್ಮೆ ಸೀರೆಗಳ ಅಪೂರ್ವ ಸಂಗ್ರಹ. ದಿನನಿತ್ಯ ಹೊಸ ವಿನ್ಯಾಸದ ಸೀರೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಇಂದೇ ಭೇಟಿ ನೀಡಿ ರತ್ನಂ ಸಿಲ್ಕ್ಸ್, ರಂಗಲಕ್ಷ್ಮಿ ಆಸ್ಪತ್ರೆ ಮುಂಭಾಗ, ಎನ್ಸಿಸಿ ಆಫೀಸ್ ಹತ್ತಿರ, ಆರ್ಸಿ ರಸ್ತೆ, ಹಾಸನ. ಮೊಬೈಲ್ ಸಂಖ್ಯೆ 9019910699. ಟ್ರಾವೆಲ್ ಈಸಿ ಎಂಬ ಪ್ರವಾಸಿ ಸಂಸ್ಥೆಯಾದ ನಾವು ಕಳೆದ 15 ವರ್ಷಗಳಿಂದ ಐತಿಹಾಸಿಕ ಹಾಸನ ನಗರದಲ್ಲಿ ಜನಮನ್ನಣೆ ಸೇವೆ ನೀಡುತ್ತಾ ಬಂದಿರ್ತೇವೆ. ನಮ್ಮಲ್ಲಿ ದೇಶೀಯ ಹಾಗೂ ಅಂತಾರಾಷ್ಟ್ರೀಯ ಪ್ರವಾಸವನ್ನ ಹಾಸನ ಜಿಲ್ಲೆಯ ಹೆಮ್ಮೆಯ ನಾಗರಿಕರಿಗೆ ರಿಯಾಯಿತಿ ದರದಲ್ಲಿ ಅಚ್ಚುಕಟ್ಟಾದ ವಿಮಾನ ಪ್ರಯಾಣ, ಹೋಟೆಲ್ ತಂಗುವಿಕೆ, ಶುಚಿ ರುಚಿಯಾದ ಊಟದ ವ್ಯವಸ್ಥೆ ಸಹಿತ ಮನೋರಂಜನಾ ಮುಂತಾದ ಅವಶ್ಯಕತೆಗಳನ್ನ ಯಾವುದೇ ಕುಂದು ಕೊರತೆಗಳು ಉಂಟಾಗದಂತೆ ಆಯೋಜಿಸುತ್ತಾ ಬಂದಿರ್ತೇವೆ. ನಮ್ಮಲ್ಲಿ ದೊರೆಯುವ ಇತರೆ ಭರವಸೆಯ ಸೇವೆಗಳು ವಿಮಾನ ಪ್ರಯಾಣ, 2-star, 3-star, 4-star, ಪಂಚತಾರ ಹೋಟೆಲ್ ಬುಕಿಂಗ್, ದೇಶೀಯ ಹಾಗೂ ವಿದೇಶೀಯ, ದಕ್ಷಿಣ ಭಾರತ, ಉತ್ತರ ಭಾರತ ಮತ್ತು ಅಂತಾರಾಷ್ಟ್ರೀಯ ಪ್ರವಾಸಗಳು, ಪಾಸ್ಪೋರ್ಟ್ ಮತ್ತು ವೀಸಾ ಸೇವೆಗಳು, ಟ್ರಾವೆಲ್ ವಿಮೆಗಳು ರಿಯಾಯಿತಿ ದರದಲ್ಲಿ ಮಾಡಿಕೊಡಲಾಗುವುದು. ಹಾಗೂ ನಮ್ಮಲ್ಲಿ ಕಾಶಿ ಮತ್ತು ಚಾರ್ಧಾಮ್ ಯಾತ್ರೆಗಳಿಗೆ ಸರ್ಕಾರದಿಂದ ಸಬ್ಸಿಡಿ ಸೇವೆ ಲಭ್ಯ. ಒಮ್ಮೆ ಭೇಟಿ ಕೊಡಿ. ನಿಮ್ಮ ಪ್ರವಾಸಕ್ಕೆ ಸಂಬಂಧಪಟ್ಟ ಯಾವುದೇ ಪ್ರಶ್ನೆಗಳಿದ್ರೆ ವಿಚಾರಿಸಿ ಸೂಕ್ತ ಉತ್ತರ ಪಡೆಯಿರಿ. ನಮ್ಮ ಟ್ರಾವೆಲ್ ಈಸಿಯೊಂದಿಗೆ ಪ್ರಯಾಣಿಸಿ ಹಾಗೂ ಜೀವನವಿಡೀ ಮಧುರ ಕ್ಷಣಗಳನ್ನ ಅನುಭವಿಸಿದ ಸವಿನೆನಪುಗಳನ್ನ ಸದಾ ನಿಮ್ಮಲ್ಲಿರಿಸಿಕೊಳ್ಳಿ. ನಮ್ಮ ವಿಳಾಸ ಟ್ರಾವೆಲ್ ಈಸಿ, ಆಪೋಸಿಟ್ ಕೆನರಾ ಬ್ಯಾಂಕ್, ವಿದ್ಯಾನಗರ, ಹಾಸನ್. ಮೊಬೈಲ್ ನಂಬರ್ 9591027265.
ಮಕ್ಕಳು ಹೆಚ್ಚಿನ ಸಮಯವನ್ನ ಮೊಬೈಲ್ನೊಂದಿಗೆ ಕಳೆಯುತ್ತಿದ್ದಾರೆ. ಮೊಬೈಲ್ ಚಟ ಬಿಡಿಸಲು ನೀವು ಕಷ್ಟ ಪಡ್ತಿದ್ರೆ ಇಲ್ಲಿದೆ ನಿಮಗೊಂದು ಸುವರ್ಣ ಅವಕಾಶ. ಹಾಸನದಲ್ಲಿ ನೂತನವಾಗಿ 11 ವರ್ಷದ ಒಳಗಿನ ಮಕ್ಕಳಿಗೆ ಇಂಡೋರ್ ಪ್ಲೇ ಗೇಮ್, ಒತ್ತಾಯದ ಮೇರೆಗೆ ಪ್ರಾರಂಭಕ್ಕೂ ಮುನ್ನ ಬರ್ತ್ಡೇ ಸೆಲೆಬ್ರೇಷನ್ಗಾಗಿ ಅವಕಾಶ ನೀಡಲಾಗಿತ್ತು. ಜಂಪಿಂಗ್ ಜ್ಯಾಕ್ ಪೇಲ್ಯಾಂಡ್ ಅತಿ ಶೀಘ್ರದಲ್ಲಿ ಆರಂಭವಾಗಲಿದ್ದು ಹಾಸನ ಜನತೆ ಇದರ ಸದ್ಬಳಕೆ ಮಾಡಿಕೊಳ್ಳಬೇಕಾಗಿ ವಿನಂತಿ. ಬರ್ತ್ಡೇ ಪಾರ್ಟಿ ಹಾಲ್ ಮಿನಿ ಥಿಯೇಟರ್. ಸದ್ದಿನ ರುಚಿಯಾದ ತಿಂಡಿ ತಿನಿಸುಗಳು ಸೌಲಭ್ಯವಿರುವ ಜಂಪಿಂಗ್ ಜ್ಯಾಕ್ ಪ್ಲೇಲ್ಯಾಂಡ್ ಪ್ರಾರಂಭವಾಗಲು ಸಜ್ಜಾಗಿದೆ. ಮತ್ತೊಮ್ಮೆ ದಾಮ್ರು ಫರ್ನಿಚರ್ಸ್ ಅರ್ಪಿಸುವ ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಗರದ ಸಾಲ್ಗಾಮೆ ರಸ್ತೆ ಬಳಿ ಇರುವ ಜಿಲ್ಲಾ ಆರೋಗ್ಯ ಇಲಾಖೆ ಕಚೇರಿ ಆವರಣದಲ್ಲಿ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ, ಸರ್ಕಾರಿ ಇಂಜಿನಿಯರ್ ಕಾಲೇಜು, ಖಾಸಗಿ ರಕ್ತನಿಧಿ ಕೇಂದ್ರಗಳು, ಲಯನ್ಸ್ ಕ್ಲಬ್, ರೋಟರಿ ಕ್ಲಬ್, ಹಾಸನ ಸಮುದಾಯ ಆಧಾರಿತ ಸ್ವಯಂ ಸೇವಾ ಸಂಸ್ಥೆಗಳು ಹಾಗೂ ರೆಡ್ ರಿಬ್ಬನ್ ಕ್ಲಬ್ಗಳ ಸಂಯುಕ್ತಾಶ್ರಯದಲ್ಲಿ ಸೋಮವಾರ ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ ಯುವಜನೋತ್ಸವ 2023 ಅಂಗವಾಗಿ ಜಿಲ್ಲಾ ಮ್ಯಾರಥಾನ್ ರೆಡ್ ರಿಬ್ಬನ್ ರನ್ ಓಟ ಸ್ಪರ್ಧೆಯನ್ನು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಬಿಕೆ ರವಿಕಾಂತ್ ಅವರು ಹಸಿರು ಬಾವುಟ ಪ್ರದರ್ಶಿಸುವುದರ ಮೂಲಕ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಮ್ಯಾರಥಾನ್ ಓಟದ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಉತ್ತಮವಾಗಿದ್ದು, ಏಡ್ಸ್ ಎಂಬುದು ಮಾರಣಾಂತಿಕವಾದ ಕಾಯಿಲೆ ಆಗಿದ್ದು, ಇಂತಹ ಕಾಯಿಲೆಯಲ್ಲಿ ಯಾರೂ ಸಿಕ್ಕಿಹಾಕಿಕೊಳ್ಳದೆ ಬಲಿಯಾಗದೆ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಎಂದರು. ಏಡ್ಸ್ ಕಾಯಿಲೆಯಿಂದ ನರಳುವ ಜನರು ಇದ್ದರೂ ಕೂಡ ಅವರಿಗೆ ಕಾನೂನುಬದ್ಧವಾಗಿ ಚಿಕಿತ್ಸೆ ಕೊಡಬೇಕಾಗುತ್ತದೆ. ಹೆಚ್ಐವಿ ಕಾಯಿಲೆಯಿಂದ ಬಳಲುತ್ತಿದ್ದಾರೆ ಎನ್ನುವ ಒಂದೇ ಕಾರಣದಿಂದ ಯಾರು ತಾರತಮ್ಯವನ್ನು ಮಾಡಿದರೆ ಕಾನೂನು ಪ್ರಕಾರ ತಪ್ಪಾಗುತ್ತದೆ. ಅವರವರ ಹಕ್ಕುಗಳನ್ನು ಗೌರವಿಸಬೇಕಾಗುತ್ತದೆ ಎಂದು ಕಿವಿಮಾತು ಹೇಳಿದರು. ಕಾಯಿಲೆಗೆ ಬಲಿಯಾಗದೆ ನಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕು. ಒಂದು ವೇಳೆ ಆ ರೀತಿ ಏನು ಏಡ್ಸ್ ಕಾಯಿಲೆಯಿಂದ ನರಳುವಂತ ಜನ ಇದ್ರೂ ಸಹ ಅವರಿಗೆ ಕಾನೂನುಬದ್ಧವಾಗಿ ಚಿಕಿತ್ಸೆಯನ್ನ ಕೊಡಿಸಬೇಕಾಗ್ತದೆ. ಮತ್ತೆ ಅವರನ್ನ ಆ ಒಂದು ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ ಅನ್ನುವಂತ ಒಂದೇ ಕಾರಣದಿಂದ ನಾವು ಅವರ ವಿಚಾರದಲ್ಲಿ ತಾರತಮ್ಯವನ್ನ ಮಾಡೋದಕ್ಕೆ ಮಾಡಿದ್ರೆ ತಪ್ಪಾಗತ್ತೆ ಕಾನೂನು ಪ್ರಕಾರ. ಸೊ ಯಾವುದೇ ವ್ಯಕ್ತಿ ಆಗ್ಲಿ, ನಾವು ಆ ವ್ಯಕ್ತಿಯ ಹಕ್ಕುಗಳನ್ನ ಮೊದಲು ನಾವು ಗೌರವಿಸಬೇಕಾಗ್ತದೆ. ಯಾಕೆಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ತನ್ನದೇ ಆದಂತ ವ್ಯಕ್ತಿ ಸ್ವಾತಂತ್ರ್ಯ ಇದೆ, ಸಮಾಜದಲ್ಲಿ ತನ್ನದೇ ಆದಂತ ಒಂದು ಗೌರವಯುತವಾದಂತ ಒಂದು ಜೀವನವನ್ನು ನಡೆಸ್ಕೊಂಡು ಹೋಗ್ತಕ್ಕಂತ ಒಂದು ಹಕ್ಕು ನಮ್ಮ ಭಾರತದ ಸಂವಿಧಾನ ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಮಾಡಿಕೊಟ್ಟಿದೆ. ಸೊ ಹಾಗಾಗಿ ಯಾವುದೇ ವ್ಯಕ್ತಿ ಇರ್ಲಿ, ಅವನು ಏನೋ ಅಂಗವಿಕಲತೆ ಅಂತ ಒಂದು ಕಾಯಿಲೆಯಿಂದ ನರಳುತ್ತಾ ಇರ್ಲಿ, ಅಥವಾ ದೈಹಿಕ ಸಮಸ್ಯೆಯಿಂದ ನರಳುತ್ತಾ ಇರ್ಲಿ, ಮಾನಸಿಕ ಆರೋಗ್ಯದಿಂದ ನರಳುತ್ತಾ ಇರ್ಲಿ, ಅಥವಾ ಬೇರೆ ಯಾವುದೇ ಕಾಯಿಲೆಯಿಂದ ಆ ವ್ಯಕ್ತಿ ನರಳುತ್ತಾ ಇದ್ರು ಸಹ ಆ ವ್ಯಕ್ತಿಗೆ ಕಾನೂನುಬದ್ಧವಾದ ಹಕ್ಕುಗಳು ಇರ್ತದೆ ಅನ್ನೋದನ್ನ ನಾವು ಮರೆಯಬಾರದು. ಆ ವ್ಯಕ್ತಿಯ ಹಕ್ಕುಗಳು ಉಲ್ಲಂಘನೆಯಾಗದ ರೀತಿಯಲ್ಲಿ ಅವನಿಗೆ ಗೌರವ ಕೊಟ್ಟು ಕಾಪಾಡಬೇಕಾಗ್ತದೆ ನಾವು. ಜಿಲ್ಲಾ ಮ್ಯಾರಥಾನ್ ರೆಡ್ ರಿಬ್ಬನ್ ರನ್ ಓಟ ಸ್ಪರ್ಧೆ ಕಾರ್ಯಕ್ರಮದಲ್ಲಿ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಬಿಎನ್ ಶಿವಸ್ವಾಮಿ, ಜಿಲ್ಲಾ ಕ್ಷಯ ಮತ್ತು ಏಡ್ಸ್ ನಿಯಂತ್ರಣಾಧಿಕಾರಿ ಡಾಕ್ಟರ್ ಬಿ ಸಂಧ್ಯಾ, ಜಿಲ್ಲಾ ಆರ್ಸಿಎಚ್ ಅಧಿಕಾರಿ ಡಾಕ್ಟರ್ ಚೇತನ್, ಜಿಲ್ಲಾ ಅಂಧತ್ವ ನಿವಾರಣಾ ಮತ್ತು ಕುಷ್ಠರೋಗ ನಿಯಂತ್ರಣಾಧಿಕಾರಿ ಡಾಕ್ಟರ್ ವೇಣುಗೋಪಾಲ್, ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಶಿವಶಂಕರ್, ತಾಲೂಕು ಆರೋಗ್ಯಾಧಿಕಾರಿ ಬಿಎಂ ವಿಜಯ್, ಹಾಸನ್ ಲಯನ್ಸ್ ಕ್ಲಬ್ ಅಧ್ಯಕ್ಷ ಎಚ್ ಕೆ ನಾಗೇಶ್, ರೋಟರಿ ಕ್ಲಬ್ ಆಫ್ ಹಾಸನ್ ಮಿಡ್ ಟೌನ್ ಅಧ್ಯಕ್ಷರಾದ ಮಮತಾ ಪಾಟೀಲ್, ಟೈಗರ್ ರೋಟರಿ ಕ್ಲಬ್ ಅಧ್ಯಕ್ಷ ರಘುಗೌಡ, ಲಯನ್ಸ್ ಕ್ಲಬ್ ಖಜಾಂಚಿ ರವಿಕುಮಾರ್, ಕಾರ್ಯದರ್ಶಿ ಸಿ ಕೆ ಕಿರಣ್ ಕುಮಾರ್, ಎಚ್ಪಿ ಅಶೋಕ್ ಕುಮಾರ್, ಬಿಎಸ್ ಸೋಮಶೇಖರ್, ಡಾಕ್ಟರ್ ಎಸ್ ಸಿ ಗಿರೀಶ್, ಮಂಜಪ್ಪ ಹಾಗೂ ಇತರ ಲಯನ್ಸ್ ಸದಸ್ಯರು ಇತರರು ಉಪಸ್ಥಿತರಿದ್ದರು. ನಗರದ ಕಟ್ಟಿನಕೆರೆ ಮಾರುಕಟ್ಟೆ ಆವರಣದಲ್ಲಿರುವ ದಿ ಸಿಟಿ ಕೋಆಪರೇಟಿವ್ ಬ್ಯಾಂಕ್ ನೂತನ ಅಧ್ಯಕ್ಷರಾಗಿ ಎಂ ಕೆ ಕಮಲ್ ಕುಮಾರ್, ಉಪಾಧ್ಯಕ್ಷರಾಗಿ ಸಿ ವಾಸುದೇವ ಆಯ್ಕೆಯಾಗಿದ್ದು ಚುನಾಯಿತ ನಿರ್ದೇಶಕರು ಇವರನ್ನು ಅಭಿನಂದಿಸಿದರು.
ನಂತರ ಆಯ್ಕೆಗೊಂಡ ದಿ ಸಿಟಿ ಕೋಆಪರೇಟಿವ್ ಬ್ಯಾಂಕ್ ನೂತನ ಅಧ್ಯಕ್ಷರಾದ ಎಂಕೆ ಕಮಲ್ ಕುಮಾರ್ ಮಾಧ್ಯಮದೊಂದಿಗೆ ಮಾತನಾಡಿ, ಸುಮಾರು 47 ವರ್ಷಗಳ ಪೂರೈಸಿರುವ ಈ ಬ್ಯಾಂಕ್ ಸುವರ್ಣ ಮಹೋತ್ಸವದ ಸಮೀಪದಲ್ಲಿದೆ. ಈ ಬ್ಯಾಂಕ್ ನಾಗರಿಕರಿಗೆ ತಲುಪುವುದಕ್ಕೆ ಸಹಕಾರ ನೀಡಿದ್ದು, ಇನ್ನು ಮುಂದೆಯೂ ಕೂಡ ಬ್ಯಾಂಕ್ ಹಾಸನದ ನಾಗರಿಕರ ಪರವಾಗಿ ಕೆಲಸ ಮಾಡಲಿದೆ. ಮುಂದೆ ಈ ಬ್ಯಾಂಕಿನ ಸವಲತ್ತುಗಳನ್ನು ಸಹಕಾರಿ ಬಂಧುಗಳು ಬಳಸಿಕೊಳ್ಳಬೇಕು. ಆಡಳಿತ ಮಂಡಳಿಯ ನಿರ್ದೇಶಕರ ಸಹಕಾರದಲ್ಲಿ ಇನ್ನಷ್ಟು ಎತ್ತರಕ್ಕೆ ಬ್ಯಾಂಕ್ ಅನ್ನು ಕೊಂಡೊಯ್ಯಲಾಗುವುದು. ಸುಮಾರು 47 ವರ್ಷಗಳನ್ನು ಪೂರೈಸಿರುವಂತಹ ಈ ಬ್ಯಾಂಕು ಸುವರ್ಣ ಮಹೋತ್ಸವದ ಸಮೀಪದಲ್ಲಿದೆ. ಹಾಸನ ನಗರದ ಸಹಕಾರಿ ಬಂಧುಗಳು ಈ ಒಂದು ಬ್ಯಾಂಕು ನಾಗರಿಕರಿಗೆ ತಲುಪಲಿಕ್ಕೆ ಎಷ್ಟು ಸಹಕಾರವನ್ನು ನೀಡಬಹುದು ಅಷ್ಟು ಸಹಕಾರವನ್ನು ಹಾಸನ ನಗರದ ನಾಗರಿಕರು ನೀಡಿದ್ದಾರೆ. ಇನ್ನು ಮುಂದೆಯೂ ಕೂಡ ಈ ಬ್ಯಾಂಕು ಹಾಸನ ನಗರದ ನಾಗರಿಕರ ಪರವಾಗಿ ಕೆಲಸ ಮಾಡುತ್ತೆ. ಮುಂದಿನ ದಿನಗಳಲ್ಲಿ ಈ ಒಂದು ಬ್ಯಾಂಕಿನ ಸವಲತ್ತುಗಳನ್ನು ಸಹಕಾರಿ ಬಂಧುಗಳು ಹೆಚ್ಚು ಬಳಸ್ಕೋಬೇಕು. ಈಗಿನ ಆಡಳಿತ ಮಂಡಳಿಯ ಒಂದು ಉತ್ತಮವಾದಂತಹ ಸಹಕಾರದಿಂದ ಮುಂದೆ ಈ ಬ್ಯಾಂಕು ಇನ್ನೂ ಉನ್ನತ ಸ್ಥಾನಕ್ಕೆ ಬರಲಿಕ್ಕೆ ಹೊಸದಾಗಿ ಆಯ್ಕೆಯಾಗಿರುವಂತಹ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ನೂತನ ಆಡಳಿತ ಮಂಡಳಿಯವರು ಶ್ರಮಿಸುತ್ತೇವೆ ಎಂದು ಹಾಸನ ನಗರದ ನಾಗರಿಕರಿಗೆ ಈ ಮೂಲಕ ತಿಳಿಯಬಯಸುತ್ತೇನೆ. ದಿ ಸಿಟಿ ಕೋಆಪರೇಟಿವ್ ಬ್ಯಾಂಕ್ ಚುನಾವಣೆಯ ವೇಳೆ ಸ್ಪರ್ಧಿ ಮಾಡಿದ ಪ್ರತಿಸ್ಪರ್ಧಿಗಳು ಬ್ಯಾಂಕಿನ ಬಗ್ಗೆ ಅನಾವಶ್ಯಕವಾದಂತಹ ಗೊಂದಲವನ್ನು ಪ್ರಾರಂಭ ಮಾಡಿದ್ದು, ಬ್ಯಾಂಕಿನಲ್ಲಿ ಯಾವುದೇ ಗೊಂದಲಗಳಿಲ್ಲ, ಉತ್ತಮವಾದ ಸ್ಥಿತಿಯಲ್ಲಿ ನಡೆಯುತ್ತಿದೆ. 47 ವರ್ಷಗಳ ಕಾಲಾವಧಿಯಲ್ಲಿ ಇದೇ ಪ್ರಥಮ ಬಾರಿಗೆ 48 ಲಕ್ಷಗಳ ಲಾಭವನ್ನು ಹಿಂದಿನ ಅವಧಿಯ ಅಧ್ಯಕ್ಷರಾಗಿದ್ದ ಗಿರೀಶ್ ಚನ್ನವೀರಪ್ಪ ಮತ್ತು ಉಪಾಧ್ಯಕ್ಷರಾಗಿದ್ದ ತಮ್ಮಣ್ಣಗೌಡರು ಹಾಗೂ ಆಡಳಿತ ಮಂಡಳಿಯಲ್ಲಿದ್ದಂತಹ ಎಲ್ಲರ ಸಹಕಾರದಿಂದ ಬ್ಯಾಂಕ್ ಪ್ರಗತಿ ಹಾದಿಯಲ್ಲಿ ಸಾಗಿತ್ತು. ಆದರೂ ಕೂಡ ವಿರೋಧಿಗಳು ಬ್ಯಾಂಕಿನ ಬಗ್ಗೆ ಇಲ್ಲಸಲ್ಲದ ಊಹಾಪೋಹಗಳನ್ನು ಸಾರ್ವಜನಿಕರಲ್ಲಿ ಸೃಷ್ಟಿ ಮಾಡುವಂತಹ ಪ್ರಯತ್ನ ಮಾಡಿದರು. ಹಿಂದೆ ಇದ್ದಂತಹ ಆಡಳಿತ ಮಂಡಳಿ ಬಗ್ಗೆ ಗೌರವದಲ್ಲಿ ಮತ್ತೆ ಇದೇ ತಂಡ ಮತ್ತೆ ಆಯ್ಕೆಗೊಂಡಿದೆ. ಮುಂದೆ ಉತ್ತಮವಾಗಿ ಬ್ಯಾಂಕ್ ಅನ್ನು ಕೊಂಡೊಯ್ಯಲು ಪ್ರಯತ್ನ ಪಡುವುದಾಗಿ ಹೇಳಿದರು. ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಂತಹ ಪ್ರತಿಸ್ಪರ್ಧಿಗಳು ಬ್ಯಾಂಕಿನ ಬಗ್ಗೆ ಅನವಶ್ಯಕವಾದಂತಹ ಗೊಂದಲವನ್ನ ಪ್ರಾರಂಭ ಮಾಡಿದ್ರು. ಬ್ಯಾಂಕಿನಲ್ಲಿ ಯಾವುದೇ ಗೊಂದಲಗಳಿಲ್ಲ, ಬ್ಯಾಂಕು ಉತ್ತಮವಾದಂತಹ ಸ್ಥಿತಿಯಲ್ಲಿ ನಡೀತಾ ಇದೆ. ಕಳೆದ 47 ವರ್ಷಗಳ ಅವಧಿಯಲ್ಲಿ ಇದೇ ಪ್ರಥಮ ಬಾರಿಗೆ ಸುಮಾರು 18 ಲಕ್ಷ ರೂಪಾಯಿಗಳ ಲಾಭವನ್ನ ಅಧ್ಯಕ್ಷರಾದಂತಹ ಗಿರೀಶ್ ಚನ್ನವೀರಪ್ಪನವರು ಮತ್ತು ಉಪಾಧ್ಯಕ್ಷರಾದಂತಹ ತಮ್ಮಣ್ಣಗೌಡರು ಮತ್ತು ಆಡಳಿತ ಮಂಡಳಿಯಲ್ಲಿದ್ದಂತಹ ನಮ್ಮೆಲ್ಲರ ಒಂದು ಸಹಕಾರದಿಂದ ಮತ್ತು ಉತ್ತಮವಾದಂತಹ ಸಿಬ್ಬಂದಿ ವರ್ಗದ ಸಹಕಾರದಿಂದ ಬ್ಯಾಂಕು ಪ್ರಗತಿದಾಯಕದ ಹಾದಿನಲ್ಲಿ ಸಾಗಿತ್ತು. ಆದರೂ ಕೂಡ ವಿರೋಧಿಗಳು ಬ್ಯಾಂಕಿನ ಬಗ್ಗೆ ಇಲ್ಲಸಲ್ಲದ ಊಹಾಪೋಹಗಳನ್ನು ಸಾರ್ವಜನಿಕರಲ್ಲಿ ಸೃಷ್ಟಿ ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ರು. ಆದರೆ ಈಗಿದ್ದಂತಹ ಆಡಳಿತ ಮಂಡಳಿಯ ಬಗ್ಗೆ ಹಾಸನ ನಗರದ ಸಹಕಾರಿ ಬಂಧುಗಳಿಗೆ ವಿಶೇಷವಾದಂತಹ ನಂಬಿಕೆ ಇತ್ತು. ಆ ನಂಬಿಕೆಯಿಂದನೇ ಮತ್ತೆ ಪುನಃ ಇದೇ ಆಡಳಿತ ಮಂಡಳಿ ಅಧಿಕಾರಕ್ಕೆ ಬರಬೇಕು ಅನ್ನುವಂತಹ ಸಂಕಲ್ಪದಿಂದ ನಮಗೆ ಓಟ್ ಮಾಡಿ ಗೆಲ್ಲಿಸಿದ್ದಾರೆ. ಅವರ ನಂಬಿಕೆಗೆ ಹುಸಿಯಾಗದಂತಹ ರೀತಿಯಲ್ಲಿ ಆಡಳಿತವನ್ನು ಮಾಡಿ ಈ ಬ್ಯಾಂಕು ಇನ್ನೂ ಉನ್ನತೀಕರಣವಾಗುವಂತೆ ನಾವು ಪ್ರಯತ್ನವನ್ನು ಪಡ್ತೇವೆ. ಬ್ಯಾಂಕಿನ ಮತ್ತು ನಗರಸಭೆ ಮಾಜಿ ಅಧ್ಯಕ್ಷ ಚನ್ನವೀರಪ್ಪ, ದಿ ಸಿಟಿ ಕೋಆಪರೇಟಿವ್ ಬ್ಯಾಂಕ್ ನಿರ್ದೇಶಕರಾದ ಎಚ್ ಸಿ ಗಿರೀಶ್, ನಿತಿನ್ ಪಟೇಲ್, ಬಿ ಶ್ರೀನಿವಾಸ್, ಜಿಆರ್ ಶ್ರೀನಿವಾಸ್, ಎಚ್ ವಿ ರವಿಶಂಕರ್, ಎಚ್ ಎಸ್ ಬಾಲಸುಬ್ರಹ್ಮಣ್ಯ, ಚಂದ್ರಶೇಖರ್, ಆಶಾ ಬಾಹುಬಲಿ, ಆರ್ ಗೀತಾ, ಎಚ್ ಎಂ ಯಶವಂತ್, ಎನ್ ಟಿ ಶ್ರೀನಿವಾಸ್ ಹಾಜರಿದ್ದರು. ಸುಪ್ರೀಂ ಕೋರ್ಟಲ್ಲಿ ತಡೆಯಾಜ್ಞೆ ಸಿಗುವವರೆಗೂ ಪಾರ್ಲಿಮೆಂಟ್ನಲ್ಲಿ ಪ್ರಜ್ವಲ್ ರೇವಣ್ಣ ಭಾಗವಹಿಸುವಾಗಿಲ್ಲ. ನನ್ನಿಂದ ವಿಚ್ಛೇದನ ಪಡೆದ ಮಹಿಳೆಯನ್ನು ಕರೆದುಕೊಂಡು ಹೇಳಿಕೆ ನೀಡಿರುವವರನ್ನು ರಾಜಕೀಯವಾಗಿ ಮುಗಿಸುವವರೆಗೂ ಆ ಬ್ರಹ್ಮ ಬಂದರು ನಾನು ಕಾನೂನು ಹೋರಾಟವನ್ನು ನಿಲ್ಲಿಸುವುದಿಲ್ಲ ಎಂದು ವಕೀಲರಾದ ಜಿ ದೇವರಾಜೇಗೌಡ ಹೇಳಿಕೆ ನೀಡಿದ್ದಾರೆ. ಮಾಧ್ಯಮದೊಂದಿಗೆ ಮಾತನಾಡಿ, ನ್ಯಾಯಾಲಯವನ್ನು ಹಗುರವಾಗಿ ಕಾಣದಂತೆ ಇವತ್ತು ತೋರಿಸಿಕೊಟ್ಟಿದ್ದು ಸತ್ಯಕ್ಕೆ ಸಿಕ್ಕ ಜಯ ಎಂದು ಹೇಳುತ್ತೇನೆ. ಅಧಿಕಾರದ ಅಹಂ, ನಾನತ್ವ ಎಂಬ ಭಾವನೆಯಿಂದ ನ್ಯಾಯಾಲಯವನ್ನು ಕಡೆಗಣಿಸಿದ್ರು ಎನ್ನುವುದಕ್ಕೆ ಇದು ಪ್ರತ್ಯಕ್ಷ ಸಾಕ್ಷಿ ಎಂದರು. ಇವತ್ತಿನ ಏನು ಒಂದು ಅರ್ಜಿ ವಜಾಗಿದೆ, ಅದರಲ್ಲಿ ನ್ಯಾಯಾಲಯವನ್ನ ಎಷ್ಟು ಗೌರವವಾಗಿ ಕಾಣಬೇಕು, ಯಾವ ರೀತಿ ಸಮಯಕ್ಕೆ ತಕ್ಕಂಗೆ ಯಾವ ಕೆಲಸ ಮಾಡಬೇಕು, ಆ ಕೆಲಸ ಮಾಡಿದ್ರೆ ಮಾತ್ರ ಅದಕ್ಕೆ ಬೆಲೆ ಅನ್ನೋದನ್ನು ಇವತ್ತಿನ ನ್ಯಾಯದ ತೀರ್ಪು ಇವತ್ತು ಕೊಟ್ಟಿದೆ. ಅಲ್ಲಿ ನ್ಯಾಯಾಲಯವನ್ನು ಹಗುರುವ ಕಾಣಬೇಡಿಯಲ್ಲಿ ಯಾವ ಸಂದರ್ಭಕ್ಕೆ ಯಾವ್ಯಾವ ಕೆಲಸ ಮಾಡಬೇಕು ಅನ್ನೋದನ್ನು ಇವತ್ತು ತೋರಿಸಿಕೊಟ್ಟಿದೆ ಇವತ್ತಲ್ಲಿ. ಅದರಿಂದ ಒಂದು ಸತ್ಯಕ್ಕೆ ಸಿಕ್ಕ ಜಯ ಅಂತ ನಾವು ಹೇಳಲಿಕ್ಕೆ ಇಚ್ಛಪಡ್ತೀನಿ. ನಾನತ್ವ ಅನ್ನೋದು ನ್ಯಾಯಾಲಯವನ್ನು ಯಾವಾಗ ಕಡೆ ಕಾಣಿಸ್ತಾರೆ ಅನ್ನೋದಕ್ಕೆ
ಇದು ಪ್ರತ್ಯಕ್ಷ ಸಾಕ್ಷಿಯಾಗಿದೆ. ಆ ಬ್ರಹ್ಮ ಬಂದರು ನಾನು ಕಾನೂನು ಹೋರಾಟ ನಿಲ್ಲಿಸುವುದಿಲ್ಲ, ಅವರನ್ನು ರಾಜಕೀಯವಾಗಿ ಸಂಪೂರ್ಣವಾಗಿ ಕಿತ್ತು ಹಾಕುವವರೆಗೆ ನನ್ನ ಹೋರಾಟ ನಿಲ್ಲುವುದಿಲ್ಲ. ರೇವಣ್ಣ ಅವರ ಕುಟುಂಬವನ್ನು ರಾಜಕೀಯವಾಗಿ ತೆಗೆಯಬೇಕು, ಅವರು ಏನೇನ್ ಮಾಡಿದ್ದಾರೆ ಅದನ್ನೆಲ್ಲ ಕಾನೂನು ಚೌಕಟ್ಟಿನಲ್ಲಿ ತೆಗೆಯುತ್ತೇನೆ. ಅದರಲ್ಲಿ ನನ್ನಿಂದ ವಿಚ್ಛೇದನ ಪಡೆದ ಮಹಿಳೆಯನ್ನು ಕರೆದುಕೊಂಡು ಪ್ರೆಸ್ಮೀಟ್ ಮಾಡಿಸಿದ್ದಾರೆ. ನಾನು ರೇವಣ್ಣ ಅವರಿಗೆ ಒಂದು ಕಿವಿಮಾತು ಹೇಳುತ್ತೇನೆ, ನೀವು ಇಂತಹದಕ್ಕೆಲ್ಲ ಸಮಯ ಶ್ರಮವನ್ನು ವ್ಯರ್ಥ ಮಾಡಿಕೊಳ್ಳುವ ಬದಲು ಸರಿಯಾದ ವಕೀಲರನ್ನು ನೇಮಕ ಮಾಡಿಕೊಂಡು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಕರಣದ ಬಗ್ಗೆ ಸರಿಯಾಗಿ ಹೋರಾಡಿ ಎಂದು ಸಲಹೆ ಕೊಡುತ್ತೇನೆ ಎಂದು ಕುಟುಕಿದರು. ಸರ್, ಬ್ರಹ್ಮ ಬಂದ್ರೂ ಕೂಡ ನಾನು ನನ್ನ ಕಾನೂನು ಹೋರಾಟ ನಿಲ್ಲಿಸಲ್ಲ. ಅಲ್ಲಿ ಈಗಾಗಲೇ ರೇವಣ್ಣರು ಒಬ್ಬ ಮಹಿಳೆ ತಂದು ನಿಲ್ಸವ್ರೆ ನನ್ನ ವಿರುದ್ಧ ಮಾತನಾಡೋದಕ್ಕೆ. ಅಲ್ಲಿ ನಾನು ಡೆಲ್ಲಿಗೆ ಹೋಗ್ಬರೋಷ್ಟು ಇನ್ನೂ 4-5 ಜನ ಮಹಿಳೆ ಕರ್ಕೊಂಡು ನಿಲ್ಲಿಸ್ಲಿ ಅವರಲ್ಲಿ. ಅವ್ರು ಯಾವ ಅಡ್ಡದಾರಿಯಲ್ಲಿ ಹೋದರೂ ಕೂಡ ಅಲ್ಲಿ ದೇವರಾಜೇಗೌಡರಲ್ಲಿ ಕಾಂಪ್ರಮೈಸ್ ಇಲ್ಲ. ಯಾವುದೇ ಕಾರಣಕ್ಕೂ ರಾಜಕೀಯವಾಗಿ ಸಂಪೂರ್ಣವಾಗಿ ಬೇರ್ ಸಮೇತ ಕಿತ್ತಾಕತಕ್ಕ ಕೂಡ ನನ್ನ ಹೋರಾಟ ಇದ್ದಿದ್ದೇ. ಅದರಲ್ಲಿ ರಾಜಕೀಯವಾಗಿ ಅವ್ರನ್ನ ತೆಗಿಬೇಕು. ಅವ್ರನ್ನಿಲ್ಲಿ ಯಾರನ್ನ ರೇವಣ್ಣವ್ರ ಕುಟುಂಬನ ಅವ್ರು ಏನೇನು ಮಾಡಿದ್ದಾರೆ ಅದನ್ನೆಲ್ಲ ತೆಗಿಬೇಕು. ಅಂದರೆ ಕಾನೂನು ಚೌಕಟ್ಟಲ್ಲಿ ತೆಗಿತೀನಿ. ಅಲ್ಲಿ ಅವರು ನೂರಾರು ಅಲಿಗೇಷನ್ಸ್ ಕ್ರಿಯೇಟ್ ಮಾಡ್ತಾವ್ರೆ. ಯಾರೋ ನನ್ನಿಂದ ಡೈವರ್ಸ್ ಆಗಿರೋ ಹೆಣ್ಮಗಳು ಕರ್ಕೊಂಡ್ಬಂದು ಮನೆ ಪ್ರೆಸ್ ಮೀಟ್ ಮಾಡಿಸಿದವ್ರೆ. ಈ ಥರ ಹಲವಾರು ಕೆಲವು ಪ್ರಕರಣಗಳು ಈಗ ಮುಂದೆ ಸ್ಟಾರ್ಟ್ ಆಗ್ತವೆ. ಇಲ್ಲಿ ನಾನು ಈಗಲೂ ಕೂಡ ಕೋರ್ಟ್ಗೆ ಹೋಗಿ ಬಂದೆ. ನಾನು ಅಲ್ಲಿ ನಾನು ದೆಹಲಿಯಲ್ಲಿದ್ದು ಕೂಡ ಇಲ್ಲಿ ಪ್ರಕರಣ ದಾಖಲಾಗ್ತವೆ. ಅಲ್ಲಿ ನಾನು ರೇವಣ್ಣ ಕಿವಿ ಮಾತು ಹೇಳಲಿಕ್ಕೆ ಇಚ್ಛಪಡ್ತೀನಿ. ನಾನು ಇಲ್ಲಿ ನಿಮ್ಮ ಇದಕ್ಕೆ ಸಮಯ ವ್ಯರ್ಥ ಮಾಡ್ಕೊಂಡು ತಮ್ಮ ಶ್ರಮವನ್ನು ವೇಸ್ಟ್ ಮಾಡ್ಕೊಳ್ಳೋದ್ರ ಬದಲು ತಾವೇ ಸುಪ್ರೀಂ ಕೋರ್ಟಿಗೆ ಬಂದು ಸರಿಯಾದ ವಕೀಲರ ಮಡಗಿ ಕೇಸ್ ಬಗ್ಗೆ ಹೋರಾಟ ಮಾಡೋದಕ್ಕೆ ಗಮನ ಕೊಡಿ ಅಂತ ಹೇಳಲಿಕ್ಕೆ ಇಚ್ಛಪಡ್ತೀನಿ ನಾನು. ಈಗ ಜಾಹೀರಾತು. ಹಾಸನದ ಹೃದಯ ಭಾಗವಾದ ಕೆಆರ್ಪುರಂ ಮುಖ್ಯ ರಸ್ತೆಯಲ್ಲಿ ಇದೀಗ ಬ್ರಾಹ್ಮಿಣಿ ಉಪಹಾರ ಹೋಟೆಲ್ ನೂತನವಾಗಿ ಶುಭಾರಂಭಗೊಂಡಿದೆ. ಶುಚಿರುಚಿಯಾದ ಊಟ ತಿಂಡಿ ತಿನಿಸುಗಳಿಗಾಗಿ ಒಮ್ಮೆ ಭೇಟಿ ಕೊಡಿ ಬ್ರಾಹ್ಮಿಣಿ ಉಪಹಾರ ಹೋಟೆಲ್. ನಮ್ಮಲ್ಲಿ ದಕ್ಷಿಣ ಭಾರತ ಮತ್ತು ಉತ್ತರ ಭಾರತದ ಶೈಲಿಯ ಆಹಾರಗಳು, ವೆಜ್ ಚೈನೀಸ್ ಚಾಟ್ ಫುಡ್ ಮತ್ತು ಫ್ರೆಶ್ ಜ್ಯೂಸ್ಗಳು ದೊರೆಯುತ್ತದೆ. ಸ್ಥಳ ಬ್ರಾಹ್ಮಿಣಿ ಉಪಹಾರ ಹೋಟೆಲ್, ಮಂಗಳ ಆಸ್ಪತ್ರೆಯ ಹತ್ತಿರ ಸಂಪಿಗೆ ರಸ್ತೆ, ಕೆಆರ್ಪುರಂ, ಹಾಸನ. ಮೊಬೈಲ್ ಸಂಖ್ಯೆ 9902717107 ಮತ್ತು 9448652879. ಯತೀಂದ್ರ ಪ್ಯಾರಾಮೆಡಿಕಲ್ ಕಾಲೇಜ್, ಹೇಮಾವತಿ ನಗರ, ಹಾಸನ. ನಮ್ಮಲ್ಲಿ ಹೆಲ್ತ್ ಇನ್ಸ್ಪೆಕ್ಟರ್, ಲ್ಯಾಬ್ ಟೆಕ್ನಿಷಿಯನ್, ಕಣ್ಣಿನ ಟೆಕ್ನಿಷಿಯನ್ ಡಿಪ್ಲೊಮಾ ಕೋರ್ಸ್ಗಳಿವೆ. ದಾಖಲಾತಿ ಪ್ರಾರಂಭವಾಗಿದೆ. ಎಲ್ಲಾ ವಿದ್ಯಾರ್ಥಿಗಳಿಗೂ ಸರ್ಕಾರದಿಂದ ವಿದ್ಯಾರ್ಥಿ ವೇತನವಿರುತ್ತದೆ ಮತ್ತು ಉಚಿತ ಹಾಸ್ಟೆಲ್ ವ್ಯವಸ್ಥೆ ಕೂಡ ಇರುತ್ತದೆ. ಒಂದು ಕೋರ್ಸ್ಗೆ 20 ಸೀಟುಗಳು ಮಾತ್ರ. ಕೋರ್ಸ್ ಮುಗಿದ ತಕ್ಷಣ ಸರ್ಕಾರಿ ಅಥವಾ ಖಾಸಗಿ ಆಸ್ಪತ್ರೆಗಳಲ್ಲಿ ಕೆಲಸ ಗ್ಯಾರಂಟಿ. ಆಸಕ್ತ ವಿದ್ಯಾರ್ಥಿಗಳು ತಕ್ಷಣ ಪ್ರಾಂಶುಪಾಲರನ್ನು ಸಂಪರ್ಕಿಸಬಹುದಾಗಿದೆ. ಹಾಸನದಲ್ಲಿ ಪ್ರಥಮ ಬಾರಿಗೆ ಡಿಒಟಿ ಕೋರ್ಸ್ ಅಂದರೆ ಕಣ್ಣಿನ ಟೆಕ್ನಿಷಿಯನ್ ಕೋರ್ಸ್ ಅನ್ನು ಸರ್ಕಾರದ ಅನುಮತಿ ಪಡೆದು ಪ್ರಾರಂಭಿಸುತ್ತಿದ್ದೇವೆ. ಕೋರ್ಸ್ ಮುಗಿದ ತಕ್ಷಣ ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದುಕೊಳ್ಳಬಹುದು, ಕಣ್ಣಿನ ಆಸ್ಪತ್ರೆಗಳಲ್ಲಿ ಉದ್ಯೋಗವನ್ನು ನಿರೀಕ್ಷಿಸಬಹುದು. ಈ ಕಣ್ಣಿನ ಟೆಕ್ನಿಷಿಯನ್ ದೇಶ ವಿದೇಶಗಳಲ್ಲಿ ಇತ್ತೀಚೆಗೆ ಹೆಚ್ಚಿಗೆ ಬೇಡಿಕೆ ಇದೆ. ವಿದ್ಯಾರ್ಹತೆ, ಎಸ್ಎಸ್ಎಲ್ಸಿ, ಪಿಯುಸಿ ಪಾಸ್ ಅಥವಾ ಫೇಲ್ ಆದವರು ದಾಖಲಾಗಬಹುದು. ಮೊದಲು ಬಂದವರಿಗೆ ಮೊದಲ ಆದ್ಯತೆ.
ವಿಶೇಷವಾಗಿ ಹಾಸನ ನಗರದ ವಿವಿಧ ಆಸ್ಪತ್ರೆಗಳಲ್ಲಿ ತರಬೇತಿ ಕೊಡಿಸಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಯತೀಂದ್ರ ಪ್ಯಾರಾಮೆಡಿಕಲ್ ಕಾಲೇಜ್, ಹೇಮಾವತಿ ನಗರ, ಹಾಸನ. ಮೊಬೈಲ್ ಸಂಖ್ಯೆ 9448772453, 08172246214. ನೀವು ನಿಮ್ಮ ಸ್ನೇಹಿತರೊಂದಿಗೆ ಅಥವಾ ಕುಟುಂಬದೊಂದಿಗೆ ಒಂದೊಳ್ಳೆ ಹೋಟೆಲ್ನಲ್ಲಿ ಪಾರ್ಟಿ ಮಾಡಬೇಕೆ? ಹುಟ್ಟುಹಬ್ಬ ಹಾಗೂ ಇನ್ನಿತರೆ ಯಾವುದೇ ಸಂಭ್ರಮಾಚರಣೆ ಮಾಡಿಕೊಳ್ಬೇಕೆ? ಇದು ನಿಮಗೆಲ್ಲಿದೆ ಒಂದು ಅತ್ಯದ್ಭುತವಾದ ಹೋಟೆಲ್ ವರುಣ್ ಮ್ಯಾನ್ಷನ್. ಮಲ್ಟಿ ಕ್ಯೂಸಿನ್ ರೆಸ್ಟೋರೆಂಟ್, ನಾನ್ ವೆಜ್ ವಿತ್ ಬಾರ್ ಅಟ್ಯಾಚ್, ಶುಚಿ ರುಚಿಯಾದ ತಿಂಡಿ ತಿನಿಸು ಮತ್ತು ಊಟದ ಪ್ಯೂರ್ ವೆಜ್ ರೆಸ್ಟೋರೆಂಟ್. ನಿಮಗೆ ಬೇಕಾಗಿರುವಂತಹ ಎಲ್ಲ ಶೈಲಿಯ ರುಚಿಯಾದ ಊಟವನ್ನ ಸವಿಯಿರಿ. ಎಸಿ ಮತ್ತು ನಾನ್ ಎಸಿ ಲಕ್ಷರಿ ರೂಮ್ಗಳು ಮತ್ತು ಕಾಟೇಜ್ಗಳು ಎಕಾನಮಿ ರೇಟ್ನಲ್ಲಿ ದೊರೆಯುತ್ತದೆ. ನಿಮ್ಮ ಶುಭ ಸಮಾರಂಭಗಳಿಗಾಗಿ ಸುಮಾರು 300 ಜನರ ಸಾಮರ್ಥ್ಯವುಳ್ಳ ಶೈಲಾ ಕನ್ವೆನ್ಷನ್ ಹಾಲ್ ಎಲ್ಲ ಸೌಲಭ್ಯಗಳೊಂದಿಗೆ ದಿನ ಬಾಡಿಗೆಗೆ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೋಟೆಲ್ ವರುಣ್ ಮ್ಯಾನ್ಷನ್, ವರುಣ್ ಗ್ರೂಪ್ ಆಫ್ ಕಂಪನೀಸ್, NH75 ಬೆಂಗಳೂರು ಮಂಗಳೂರು ಹೈವೇ, ಬೋನಳ್ಳಿ ಸರ್ಕಲ್, ಹಾಸನ. ಮೊಬೈಲ್ ನಂಬರ್ 9364011737, ಮತ್ತೊಂದು 9364011727. ಮತ್ತೊಮ್ಮೆ ದ್ಯಾಮ್ರೋ ಫರ್ನಿಚರ್ಸ್ ಅರ್ಪಿಸುವ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಕೃಷಿಯಲ್ಲಿ ದೊಡ್ಡ ದೊಡ್ಡ ವಿಜ್ಞಾನಿಗಳು ಇದ್ದಾರೆ ಎಂದು ಹೇಳುವುದು ಸುಳ್ಳು. ಆದರೆ ಕೃಷಿಯಲ್ಲಿ ರೈತರೇ ದೊಡ್ಡ ವಿಜ್ಞಾನಿಗಳು. ಹಾಸನ ಜಿಲ್ಲೆ ಎಂದರೆ ವಿವಿಧ ಬೆಳೆಯಲ್ಲಿ ಟಾಪ್ ಮ್ಯೂಸಿಯಂ ಎಂದು ಕರೆಯಬಹುದು ಎಂದು ಕೃಷಿ ಇಲಾಖೆ ಕೃಷಿ ಉಪನಿರ್ದೇಶಕ ಭಾನುಪ್ರಕಾಶ್ ಬಣ್ಣಿಸಿದ್ದಾರೆ. ಆಲೂಗೆಡ್ಡೆಗೆ 7 ಮಾಡಿಸಿದಂತ ಜಾಗ, ರಾಗಿಗೆ 7 ಮಾಡಿಸಿದಂತ ಜಾಗ, ಜೋಳಕ್ಕೆ 7 ಮಾಡಿಸಿದಂತ ಜಾಗ. ನೀವು ಹಾಸನಲ್ಲಿ ಹಾಸನ ನಮ್ಮ ಹಾಸನ ಜಿಲ್ಲೆನೇ ಒಂದು ತಗೊಳ್ಳಿ, ಹಾಸನ ಜಿಲ್ಲೆ ನಮ್ಮ ಕರ್ನಾಟಕದಲ್ಲಿ ಕ್ರಾಪ್ ಮ್ಯೂಸಿಯಂ ಅಂತ ಹೇಳ್ತೀವಿ. ಕ್ರಾಪ್ ಮ್ಯೂಸಿಯಂ ಅಂದ್ರೆ ಅರ್ಥ ಆಯ್ತಲ್ಲ, ಮ್ಯೂಸಿಯಂ ಅಂದ್ರೆ ಎಲ್ಲೆಲ್ಲೋ ಎಲ್ಲೆಲ್ಲೋ ಬೇರೆ ಬೇರೆ ಜಾಗದಲ್ಲಿ ಇರೋನೆಲ್ಲ ತಗೊಂಡು ಆ ಮ್ಯೂಸಿಯಂ ಅಲ್ಲಿ ಇಟ್ಟಿರ್ತಾರೆ. ಆ ತರದ್ದು ಮ್ಯೂಸಿಯಂ ಅಂತಾರೆ. ಪ್ರತಿಯೊಂದು ಬೆಳೆಯನ್ನು ಹಾಸನ ಜಿಲ್ಲೆನಲ್ಲಿ ಬೆಳಿಬಹುದು. ಇದೇ ವೇಳೆ ಆಲೂಗೆಡ್ಡೆ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರು ಮತ್ತು ವಿಜ್ಞಾನಿಗಳಾದ ಸೋಮನಹಳ್ಳಿ ಕಾವಲು ಡಾಕ್ಟರ್ ಮಹೇಶ್, ಕೃಷಿ ಇಲಾಖೆ ದುದ್ದಾ ಹೋಬಳಿ ಕೃಷಿ ಅಧಿಕಾರಿ ಪ್ರಸಾದ್, ದೊಡ್ಡಪುರ ಗ್ರಾಮದ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಪಾಪಣ್ಣಗೌಡ, ಪ್ರಗತಿಪರ ರೈತ ಶ್ರೀಧರ್, ಹಿರಿಯ ಪತ್ರಕರ್ತರಾದ ವೆಂಕಟೇಶ್, ಎಪಿಎಂಸಿ ಮಾಜಿ ಸದಸ್ಯ ಪ್ರಕಾಶ್ ಗೌಡಗೆರೆ ಉಪಸ್ಥಿತರಿದ್ದರು. ಅರಸೀಕೆರೆ ನಗರದ ತಾಲೂಕು ಆಡಳಿತ ಕಚೇರಿ ಮುಂಭಾಗದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಅರಸೀಕೆರೆ ಇವರ ವತಿಯಿಂದ ಪ್ರತಿಭಟಿಸಿ ಅಧಿಕಾರಿ ಶಿವಶಂಕರ್ ಅವರಿಗೆ ಮನವಿ ಪತ್ರವನ್ನು ನೀಡಲಾಯಿತು. ಮನವಿ ಪತ್ರ ನೀಡಿ ನಂತರ ಮಾತನಾಡಿದ ಜಿಲ್ಲಾ ಕಾರ್ಯಾಧ್ಯಕ್ಷರು ಶಿವಲಿಂಗಪ್ಪ, ಅರಸೀಕೆರೆ ತಾಲೂಕಿನ ಕಸಬಾ ಹೋಬಳಿಯ ಗುಂಡಕನಹಳ್ಳಿ ಸರ್ವೆ ನಂಬರ್ 18/1 ಓಬಯ್ಯ ಎಂಬುವವರಿಗೆ ಸುಮಾರು 4.27 ಗುಂಟೆ ಜಮೀನು ಇದ್ದು, ಓಬಯ್ಯ ಎಂಬುವವರಿಗೆ ಮಕ್ಕಳಿರದ ಕಾರಣ ಮಲ್ಲಯ್ಯ ಎಂಬುವವರಿಗೆ ದತ್ತು ಪಡೆದು 2 ಎಕರೆ ಜಮೀನನ್ನು ವಿಲ್ ಮಾಡಿಕೊಟ್ಟಿದ್ದು, ಉಳಿದಂತ 2.27 ಎಕರೆ ಜಮೀನನ್ನು ಓಬಯ್ಯ ಉಳಿಸಿಕೊಂಡಿರುತ್ತಾರೆ. ಓಬಯ್ಯ ಅವರ ಮರಣದ ನಂತರ ಯಾರು ಕಾಣದ ದೊಡ್ಡ ಕೈಗಳಿಂದ ಕೆಲವು ಸರ್ಕಾರಿ ಅಧಿಕಾರಿಗಳ ಕುಮ್ಮಕ್ಕಿನಿಂದ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಜಮೀನನ್ನು ಜಯಮ್ಮ ಎನ್ನುವವರ ಹೆಸರಿಗೆ ಮಾಡಿಕೊಟ್ಟಿದ್ದು, ಇದು ರೈತನಿಗೆ ಮಾಡಿರುವ ದೊಡ್ಡ ಅನ್ಯಾಯವಾಗಿದ್ದು ಇದನ್ನು ಜಿಲ್ಲಾಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ತನಿಖೆ ನಡೆಸಿ ರೈತನಿಗೆ ನ್ಯಾಯ ಕೊಡಿಸುವಂತೆ ಒತ್ತಾಯಿಸಿದರು. ಅಂದರೆ ಆ ಆಸ್ತಿ 5 ಕೋಟಿ ರೂಪಾಯಿನ ಆಸ್ತಿ ಕಾಣದ ಕೈಗಳು, ಅಂದರೆ ಹೆಸರು ಹೇಳಲ್ಲ ಅವ್ರನ್ನ, ಒಳ್ಳೆ ದುಡ್ಡು ಹಸ್ರುಗಳು ಕಾಣದ ಕೈಗಳು ಶಾಮಿಲ್ ಆಗಿದ್ದಾರೆ. ರಂಗ ಗಂಗಮ್ಮನಿಗೆ ಜಯಮ್ಮನಿಗೆ ಆಯಮ್ಮಂತವ 5,000 ರೂಪಾಯಿ ದುಡ್ಡು ಇಲ್ಲ, 15-25 ಲಕ್ಷ ಬೇಕು ಅಲ್ಲಿಲೇಷನ್ ಮಾಡ್ಸಕ್ಕೆ. ಈ ದುಡ್ಡನ್ನ ಯಾರು ಕೊಟ್ರು? ಇವೆಲ್ಲ ಮೋಸ. ಇವೆಲ್ಲ ಬೆಂಗಳೂರಲ್ಲಿ ನಡೀತಿದ್ದು ನೋಡಿದ್ವಪ್ಪ ನಾವು. ಬೆಂಗಳೂರಲ್ಲಿ ಬೆಳಗ್ಗೆ ಎದ್ದು ನೋಡ್ ಸೈಟ್ ಇನ್ನೊಬ್ರಿಗೆ ಆಗೋದು, ಬೆಂಗಳೂರು ರಾಜಧಾನಿಯಲ್ಲಿ ನಡೆಯೋದು, ಇವತ್ತು ಅರಸೀಕೆರೆಯಲ್ಲಿ ನಡೆದಿದ್ದೆ. ಯಾರ್ಯಾರು ಕೈಯೋಡ ಇದೆ? ಎಲ್ಲ ಅಧಿಕಾರಿಗಳು ಕೈಯೋಡ ಇದೆ. ಯಾರ್ಯಾರು ಕೈ ಇದಾರೆ ಅವರನ್ನ ಅಮಾನತ್ ಮಾಡ್ಬೇಕು. ಈ ಸಂದರ್ಭದಲ್ಲಿ ಮಧುಸೂದನ್, ರವೀಶ್ ಗೀಜೆಹಳ್ಳಿ, ಸೋಮಣ್ಣ ಮಲ್ಲೇನಹಳ್ಳಿ, ಕುಮಾರ್ ಅಗುಂದ, ರವಿ ಕಾರಹಳ್ಳಿ ಇನ್ನು ಮುಂತಾದ ರೈತರ ಸಂಘದವರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್.
ಸಂಸದ ಪ್ರಜ್ವಲ್ ರೇವಣ್ಣಗೆ ಮತ್ತೆ ಸಂಕಷ್ಟ, ಮಧ್ಯಂತರ ಅರ್ಜಿ ವಜಾಗೊಳಿಸಿದ ಹೈಕೋರ್ಟ್. ಮನಸ್ಸಿನಲ್ಲಿ ಶಾಂತಿ ಸಹನೆ ಇದ್ದರೆ ಆರೋಗ್ಯ ಚೆನ್ನಾಗಿರುತ್ತೆ, ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಟಿಎನ್ ಇನವಳ್ಳಿ ಹೇಳಿಕೆ. ಮತ್ತು ರಾಜಕೀಯವಾಗಿ ಮುಗಿಸುವವರೆಗೂ ಬ್ರಹ್ಮ ಬಂದ್ರು ಕಾನೂನು ಹೋರಾಟ ನಿಲ್ಲಿಸಲ್ಲ, ಜಿ ದೇವರಾಜೇಗೌಡ ಆಕ್ರೋಶ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.